ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದು ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮತ್ತೆ ಕಾಮರ್ಸ್ ಸ್ಟೂಡೆಂಟ್ ಆಗಿರ್ಬೋದು. ಸೊ ಈ ಮಾಹಿತಿ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿದೆ. ಸೊ ಅದು ಏನಿದೆ ಮತ್ತೆ ಅದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಆನ್ಲೈನ್ ಕ್ಲಾಸಸ್ ಬಗ್ಗೆ. ಕರ್ನಾಟಕ ಸರ್ಕಾರ ಸಿಇಟಿ, ನೀಟ್ ಮತ್ತೆ JEE ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಯೂಟ್ಯೂಬ್ ಅಷ್ಟೇ ಅಲ್ಲದೆ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಕೂಡ ಇದರ ಇನ್ಫಾರ್ಮೇಶನ್ ತಗೋಬಹುದು. ಸೊ ಅಲ್ಲಿ ಕೂಡ ಕ್ಲಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸಪರೇಟ್ ಆ್ಯಪ್ ಕೂಡ ಇದೆ. ಸೊ ಎಲ್ಲದಕ್ಕೂ ಸೇಮ್ ಇದೆ, ಗೇಟ್ ಸಿಇಟಿ ಗೋ ಅಂತೇಳಿ. ಸೊ ನೀವು ವೆಬ್ಸೈಟ್ ಅಲ್ಲಿ ಕೂಡ ಗೇಟ್ ಸಿಇಟಿ ಗೋ ಅಂತ ಸರ್ಚ್ ಮಾಡಿದ್ರೆ ಸೇಮ್ ಇನ್ಫಾರ್ಮೇಶನ್ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ಒಂದು ಗೇಟ್ ಸಿಇಟಿ ಗೋ ಅಂತ ಸರ್ಚ್ ಮಾಡಿದ್ರೆ ಸೇಮ್ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ನೀವು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಗೇಟ್ ಸಿಇಟಿ ಗೋ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಸಪರೇಟ್ ಆ್ಯಪ್ ಕೂಡ ಸಿಗುತ್ತೆ ನಿಮಗೆ. ಅಲ್ಲಿಂದ ಕೂಡ ಎಲ್ಲ ಕ್ಲಾಸಸ್ ನ ಕೇಳಬಹುದು. ಸೊ ಇದು ನಮಗೆ ಸಿಇಟಿ ಆಗಿರ್ಬೋದು, ನೀಟ್ ಆಗಿರ್ಬೋದು, ಮತ್ತೆ JEE ಕೋರ್ಸಸ್ ಆಗಿರ್ಬೋದು, ಎಲ್ಲ ನಿಮ್ಗೆ ಹೆಲ್ಪ್ ಆಗಲಿದೆ. ಸೊ ಇವಾಗ ನಾವು ಜಸ್ಟ್ ಯೂಟ್ಯೂಬ್ ಕ್ಲಾಸಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ಬಂದು ಸರ್ಚ್ ಮಾಡಬೇಕು ಗೆಟ್ ಸಿಇಟಿ ಗೋ ಅಂತೇಳಿ. ಸೊ ಅದನ್ನ ನೀವು ಸರ್ಚ್ ಮಾಡಿದಾಗ ಆಫಿಷಿಯಲ್ ಚಾನಲ್ ಕಾಣುತ್ತೆ. ಅದರಲ್ಲಿ ನೀವು ನೋಡ್ತಿರಬಹುದು ಇದುವರೆಗೆ 150 ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದು ಸಿಇಟಿ, ನೀಟ್ ಮತ್ತೆ JEE ಹೆಲ್ಪ್ ಆಗುವಂತದ್ದು ಎಲ್ಲ ವಿಡಿಯೋ ನಿಮ್ಗೆ ಅವೈಲೇಬಲ್ ಇರುತ್ತೆ. ಮತ್ತೆ ಇದರಲ್ಲಿ ಟಾಪಿಕ್ ವೈಸ್ ಚಾಪ್ಟರ್ ನ ನಿಮ್ಗೆ ಟೀಸ್ ಮಾಡ್ತಾರೆ. ಇದಕ್ಕೆ ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಟ್ಯೂಟೋರಿಯಲ್ ಬಂದು 3 ವಿಡಿಯೋಸ್ ಇದೆ, ನೀಟ್ ಬಯಾಲಜಿ ಬಂದು 36 ವಿಡಿಯೋಸ್ ಇದೆ ಟೋಟಲ್ ಆಗಿ. ಆನಂತರ ನೀಟ್ ಕೆಮಿಸ್ಟ್ರಿ ಬಂದು 22 ವಿಡಿಯೋಸ್ ಇದೆ, ನೀಟ್ ಫಿಸಿಕ್ಸ್ ಬಂದು 20 ವಿಡಿಯೋಸ್ ಇದೆ, KCET ಮ್ಯಾಥ್ಸ್ 23 ವಿಡಿಯೋಸ್ ಇದೆ, KCET ಕೆಮಿಸ್ಟ್ರಿ 24 ವಿಡಿಯೋಸ್ ಇದೆ. ಇದೇ ತರ ನಿಮಗೆ ಫ್ಯೂಚರ್ ಅಲ್ಲಿ ಕೂಡ ಇನ್ನೂ ಜಾಸ್ತಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ನೀವು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದೆ ಸಿಇಟಿ, ನೀಟ್ ಮತ್ತೆ JEE ಕ್ಯಾಂಡಿಡೇಟ್ ಇದ್ರೆ ಅವ್ರಿಗೂ ಈ ಇನ್ಫಾರ್ಮೇಶನ್ ನ ಶೇರ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ಟೋಟಲ್ ಆಗಿ ಫ್ರೀ ಇರುತ್ತೆ, ಮತ್ತೆ ಇದನ್ನ ಎಲ್ಲಿ ಬೇಕಾದ್ರೂ ಯಾವ ಬೇಕಾದ್ರೂ ಫ್ರೀ ಟೈಮ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆನಾ, ಇದುವರೆಗೆ ಹೇಳಿದ್ ಗೊತ್ತಾಯ್ತಾ? ಹಲೋ. ಸೊ ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ. ಇದು ಕೂಡ ಯೂಟ್ಯೂಬ್ ಕ್ಲಾಸಸ್ ಬಗ್ಗೆನೇ ಇದೆ, ಆದ್ರೆ ಇದರಲ್ಲಿ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮತ್ತೆ ಕಾಮರ್ಸ್ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೋಬಹುದು. ಸೊ ನೀವು ಇಲ್ಲಿ ಕೂಡ ನೋಡ್ತಿರ್ಬೋದು ಇದುವರೆಗೆ ಟೋಟಲ್ ಆಗಿ 2.48 ಲ್ಯಾಕ್ ಸಬ್ಸ್ಕ್ರೈಬರ್ ಇದ್ದಾರೆ ಇದಕ್ಕೆ. ಮತ್ತೆ ಎಲ್ಲಾ ಸಬ್ಜೆಕ್ಟ್ ಗೆ ರಿಲೇಟೆಡ್ ಆಗಿರುವಂತಹ ತುಂಬಾ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಿರ್ಬೋದು ಸೆಕೆಂಡ್ PUC ಅಕೌಂಟೆನ್ಸಿ ಅಂತ ಇದೆ, ಇಲ್ಲಿ 30 ವಿಡಿಯೋಸ್ ಇದೆ. ಸೆಕೆಂಡ್ PUC ಫಿಸಿಕ್ಸ್ ಇದೆ, ಇಲ್ಲಿ 33 ವಿಡಿಯೋಸ್ ಇದೆ. ಆನಂತರ ಸೆಕೆಂಡ್ PUC ಬೇಸಿಕ್ ಮ್ಯಾಥ್ಸ್ ಇದೆ, ಇದರಲ್ಲಿ ಟೋಟಲ್ ಆಗಿ 75 ವಿಡಿಯೋಸ್ ಇದೆ. ಹಾಗೇನೆ ಬಯಾಲಜಿ ನೋಡ್ಬೇಕಂತ ಹೇಳಿದ್ರೆ 36 ವಿಡಿಯೋಸ್ ಇದೆ, ಬಿಸ್ನೆಸ್ ಸ್ಟಡಿ 27 ವಿಡಿಯೋಸ್ ಇದೆ, ಮತ್ತೆ ಕೆಮಿಸ್ಟ್ರಿ 34 ವಿಡಿಯೋಸ್ ಇದೆ. ಸೊ ಇದೇ ತರ ನಿಮ್ಗೆ ಜಾಸ್ತಿ ವಿಡಿಯೋಸ್ ಕೂಡ ಸಿಗುತ್ತೆ. ಮತ್ತೆ ಇದರಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ PUಗೆ ಹೆಲ್ಪ್ ಆಗುವಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಕೊರೋನಾ ಕಾರಣದಿಂದಾಗಿ ನಿಮ್ಮ ಸ್ಟಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ, ನಿಮ್ಮ ಕ್ಲಾಸಸ್ ಅಟೆಂಡ್ ಆಗೋಕ್ಕಾಗ್ತಿಲ್ಲ ಅಥವಾ ಏನಾದರೂ ಟೀಚಿಂಗ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ, ನೀವು ನಿಮ್ಮ ಕಾಲೇಜ್ ಸ್ಟಡಿ ಜೊತೆಗೆ ಇದನ್ನು ಕೂಡ ರೆಫರ್ ಮಾಡಬಹುದು. ಸೊ ಇದನ್ನ ಯೂಸ್ ಮಾಡ್ಕೋಬೇಕು ಅಂತೇಳಿ ನಿಮ್ಗೆ ಇಷ್ಟ ಇದ್ರೆ ನೀವು ಯೂಟ್ಯೂಬ್ ಅಲ್ಲಿ ಬಂದು ಸರ್ಚ್ ಮಾಡಬೇಕು DPUE DKPUCPA ಅಂತ ಸರ್ಚ್ ಮಾಡಬೇಕು. ಸೊ ಅದನ್ನ ಸರ್ಚ್ ಮಾಡಿದಾಗ ನಿಮ್ಗೆ ಆಫಿಷಿಯಲ್ ಚಾನಲ್ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲ ವಿಡಿಯೋಸ್ ನ ನೋಡ್ಕೋಬಹುದು. ಹಾಗೇನೆ ಎಲ್ಲ ವಿಡಿಯೋಸ್ ನ ಒಂದ್ಸಲ ಚೆಕ್ ಮಾಡಿ, ಮತ್ತೆ ನಿಮ್ಗೆ ಯಾವ ವಿಡಿಯೋ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಮತ್ತೆ ಯಾವ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸುತ್ತೆ, ಅದನ್ನ ಒಂದ್ ಕಡೆ ಯೂಟ್ಯೂಬ್ ಅಲ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಮಾಡ್ಕೊಂಡು ಸೇವ್ ಮಾಡಿ ಇಟ್ಕೊಂಡಿರಿ. ಮತ್ತೆ ನಿಮ್ಗೆ ಬೇಕಾದಾಗ ಅದನ್ನ ಓಪನ್ ಮಾಡಿ ನೋಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ಹೇಳ್ಬೇಕಂತ ಅನ್ಸಿದ್ದು ಇಷ್ಟೇ. ವಿಡಿಯೋದಿಂದ ಏನಾದರೂ ಹೆಲ್ಪ್ ಆಗಿರಬಹುದು ಅಂತ ಅನ್ಕೋತೀವಿ. ಒಂದ್ ವೇಳೆ ಆಗಿದ್ರೆ ಲೈಕ್ ಅಂಡ್ ಕಮೆಂಟ್ ಮಾಡೋದ್ರ ಜೊತೆಗೆ ನಮ್ಗೆ ತಿಳಿಸಿ. ಮತ್ತೆ ಇದೇ ತರ ನಿಮ್ಗೆ ನಮ್ಮ ಚಾನಲ್ ನಲ್ಲಿ ಎಜುಕೇಶನ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಇನ್ನೊಂದಿಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಬೆಲ್ ಬಟನ್ ನ ಪ್ರೆಸ್ ಮಾಡಿರಿ. ಗೋಣ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗನೆ. ಟೇಕ್ ಕೇರ್.